ಎಲ್ಲರಿಗೂ ನಮಸ್ಕಾರ. ನಾನು ಮತ್ತು ನನ್ನ ತಂಡದವರು ಭ್ರಷ್ಟಾಚಾರದ ಅರಿವು ಮೂಡಿಸಲು ಒಂದು ಕಿರುನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ಭ್ರಷ್ಟಾಚಾರ ಅಪರಾಧ ಅಂತ ಗೊತ್ತಿದ್ರು ಅಧಿಕಾರಿಗಳು ಅವರ ವೈಯಕ್ತಿಕ ಲಾಭಕ್ಕಾಗಿ ಹೇಗೆ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ತಾರೆ ಅಂತ ನೋಡೋಣ. ಬನ್ನಿ ಮೊದಲನೇ ಸನ್ನಿವೇಶದಲ್ಲಿ. ಹಲೋ ಅಣ್ಣ. ಹಲೋ. ಎರಡು ಆಕ್ಸಿಡೆಂಟ್ ಕೇಸ್ ಬಂದಿದೆ, ಆಸ್ಪತ್ರೆ ಕರ್ಕೊಂಡ್ಬರ್ಲಿ. ಹೌದು, ಆರ್ ಆರ್ ಆಸ್ಪಿಟಲ್ ಕರ್ಕೊಂಬ 20% ಕಮಿಷನ್ ಕೊಡ್ತಾರೆ ನೋಡು. 20% ಅಣ್ಣ? ಹಾ, 20% ಕೊಡ್ತಾರೆ. ಸರಿ ಆಯ್ತು. ಹಲೋ. ಹಾ ಹೇಳಿ ಅಣ್ಣ. ಏ, ಆರ್ ಆರ್ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ಬಿಡ, 10% ಅಷ್ಟೇ ಅಂತ ಕೊಡೋದು. ಆರ್ ಸಿ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ಬಿಡು. ಯೂಟ ನೋಡ್ಕೊಳ್ಳಣ. ಯೂಟ ನೋಡ್ಕೊಂಡು. ಹ್ಮ್, ಸರಿ ಅಣ್ಣ. ಅಣ್ಣ, ಹೋದ ಸರಿ ನೀವು ಪೇಮೆಂಟೇ ಕೊಟ್ಟಿಲ್ಲ ಇನ್ನೂವೇ. ಯಾರಪ್ಪ ಚುಕ್ಕ ಮಾಡೋಣ. ಸರಿ ಆಯ್ತು. ಇರಯ್ಯ ನೋಡೋರಿಲ್ಲ ಸ್ನೇಹಿತರೆ, ಅವರ ಕಮಿಷನ್ಗೋಸ್ಕರ ಎರಡು ಮುಗ್ಧ ಜೀವಗಳನ್ನ ತೆಗೆದ್ಬಿಟ್ರು. ಇದರಿಂದ ಅವರ ಕುಟುಂಬಸ್ಥರೆಲ್ಲ ಅನಾಥರ ಆಗೋದ್ರು. ಮುಂದೆ ಏನಾಗುತ್ತೆ, ಅವ್ರಿಗೆ ಹೇಗೆ ಪರಿಹಾರ ಸಿಗುತ್ತೆ ಅಂತ ನೋಡೋಣ. ಬನ್ನಿ. ಅಷ್ಟೇ ಇನ್ನೆಷ್ಟು ಕೊಡ್ತಾರೆ ನಿಮ್ಗೆ? ಇನ್ನ ಏನ್ ತುಮ್ ತುಮ್ ಕೊಡ್ತಾರೆ ಗವರ್ಮೆಂಟ್ ಅವರು? ನೋಡ್ಬಿಟ್ಟು ಹೋದ ಸರಿ 2500 ಬಂದಿತ್ತು, ಈಗ ಬರೀ 1500 ಕೊಟ್ಟವ್ರೆ. ಹೌದಪ್ಪ ಅಮ್ಮ, ಏನ್ ಗೊತ್ತಾ, ಗೌರ್ಮೆಂಟ್ ಅವ್ರು ಕರೆಕ್ಟ್ ಆಗಿ ಕೊಡ್ತಾರೆ, ಆದ್ರೆ ನಮ್ಗೆ ಇದು ಬಂದು ತಲುಪಷ್ಟ್ರಲ್ಲಿ ಇದಿಷ್ಟೇ ಬಂದಿರುತ್ತೆ. ಮನೆಯಲ್ಲಿ ಎಷ್ಟು ಜನ ತಿನ್ನೋರು ಇರ್ತಾರೆ ಗೊತ್ತಾ? ಏನ್ ನಂಗೆ ನೀಡ ಬೈಲಿಂಗ್ ಇದೆಯಾ ನೋಡು, ಎಲ್ಲಾರ್ಗು ಅಷ್ಟೇ ಕೊಟ್ಟಿರೋದು. ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಏನ್ ಏನ್ ಗೌರ್ಮೆಂಟ್ ಅವ್ರು ಕೊಡ್ತಾವ್ರೆ, ನಾವೇನ್ ತಿಂತಾ ಇದೀವ ಇಲ್ಲಿ? ಗೌರ್ಮೆಂಟ್ ಅವ್ರೇ ಕೊಡ್ತಿರೋದು. ಸರ್ಕಾರ ಇಂಥವ್ರಿಗೆ ಅಂತಾನೆ ಪರಿಹಾರ ಧನವಾಗಿ ನೀಡ್ತಾ ಇದೆ, ಅದರಲ್ಲೂ ಈ ತರ ಮೋಸ. ಮುಂದೆ ಏನಾಗುತ್ತೆ, ಅವ್ರಿಗೆ ಹೇಗೆ ಪರಿಹಾರ ಸಿಗುತ್ತೆ ಅಂತ ನೋಡೋಣ. ಬನ್ನಿ ಮುಂದಿನ ಸನ್ನಿವೇಶದಲ್ಲಿ. ಮಾಡ್ಸಲ್ಲ, ಚೆನ್ನಾಗಿದೆ. ಏನಮ್ಮ ಇದು, ಫಿಸಿಕಲ್ ಎಲ್ಲ ಎರಡು ಹೋಗಿದೆ. ಚೆಕ್ಕಮ್ಮ, ಕೆಲಸ ಇಲ್ಲ. ಅವಮ್ಮ ಇಲ್ಲಮ್ಮ, ಎಲ್ಲ ಫೇಲ್ ಆಗಿದೆಯಾ, ರಿಜೆಕ್ಟ್ ಆಗೈತೆ, ಎಲ್ಲ ಕೆಲಸ ಇಲ್ಲ. ಅವಮ್ಮ ತಾಳಮ್ಮ, ಇಲ್ಲಮ್ಮ ಆಗಲ್ಲ, ತಾಳಮ್ಮ ಇಲ್ಲಮ್ಮ ಆಗಲ್ಲ. ಓ, ಇಲ್ಲೆಲ್ಲ ನಡೆಯಲ್ಲಮ್ಮ ಹಂಗೆ. ಇಲ್ಲೆಲ್ಲ ಆ ಥರ ನಮ್ಗೆ ಅಭ್ಯಾಸ ಇಲ್ಲ ಅಮ್ಮ. ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೊಳ್ಳಿ ಸರ್. ಹೆಂಗ್ ಸರ್ ನಿಮ್ಮೇಲೆ ಎಲ್ಲ ಇದು ಅಭ್ಯಾಸ ಆಗೇ ಆಗುತ್ತೆ ಸರ್ ನಿಮಗೆ? ಏ, ನಮ್ಗೆ ಏನಾಗಿಲ್ಲ, ಅಭ್ಯಾಸ ಇಲ್ಲ ಅಮ್ಮ. ಪರವಾಗಿಲ್ಲ ಸರ್, ತಗೊಳ್ಳಿ ಸರ್, ತಗೊಳ್ಳಿ. ಹಾಂ, ನೋಡ್ಕೊಳ್ಳಿ ಸರ್. ಕೆಲಸ ಆಗುತ್ತೆ ಸರ್. ಮಾರ್ಕ್ಸೆಲ್ಲ ಚೆನ್ನಾಗಿದೆ ನನಗೆ. ಥ್ಯಾಂಕ್ ಯು ಸರ್. ಫಿಸಿಕಲ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ? ಒಂದು ಎರಡು ಪ್ರಶ್ನೆ ಕೇಳಲ? ಕೇಳಿ ಸರ್. ನಮ್ಮ ಮುಖ್ಯಮಂತ್ರಿ ಯಾರು? ಎಂಎನ್ಎಸ್ಸಿ ಬಸವರಾಜ ಬೊಮ್ಮಾಯಿ. ಪ್ರಧಾನಮಂತ್ರಿ? ಎಂಎನ್ಎಸ್ಸಿ ನರೇಂದ್ರ ಮೋದಿ ಅವರು. ಏನಿಲ್ಲ, ಸ್ವಲ್ಪ ಪ್ರಧಾನಿ ಹೊರಟಿದ್ದಾನೆ. ಅರ್ಥ ನಾವು ಬದುಕಬೇಕಲ್ಲ ಯಾ, ಸ್ವಲ್ಪ ಕೊಡ್ಬೇಕಾಗುತ್ತೆ. ಏನ್ ಕೇಳ್ತಿದ್ರು, ಅರ್ಥ ಆಗ್ತಿಲ್ಲ ಸರ್ ನಿಮ್ಗೆ. ಡೈರೆಕ್ಟ್ ಅಲ್ಲ, ಹಂಗೆ ಕೇಳಕ್ಕಾಗಲ್ಲ ಕಣಯ್ಯ, ನೀವು ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಕೈ ಬಿಸಿ, ನಿಮಗೂ ಗಮನಿಸ್ಕೋಬೇಕು ನಮ್ಮನ್ನೆಲ್ಲ. ಇಂಡೈರೆಕ್ಟ್ ಆಗಿ ಲಂಚ ಕೇಳ್ತೀರ? ಹಿಂಗೆ ಕಣಯ್ಯ, ನಾವು ಎಲ್ಲ ಕೊಟ್ಟೆ ಬಂದಿರೋದು ಸರ್. ನಾನು ಲಂಚ ಕೊಟ್ಟು ಕೆಲಸ ತಾಳಕ್ ಬಂದಿಲ್ಲ ಸರ್. ಓ, ಕೊಡಯ್ಯ, ಅಲ್ಲಿ ತಗೋ, ಇಲ್ಲಿ ಕೊಟ್ಟು ಅಲ್ಲಿ ತಗೋ. ಇದೆ ಕಣಯ್ಯ ಇವಾಗ ಸರ್, ನಾನು ನನ್ನ ಪರಿಶ್ರಮದಿಂದ ಕೆಲಸ ತಾಳಕ್ ಬಂದಿರೋದು, ಲಂಚ ಕೊಟ್ಬಿಟ್ಟಲ್ಲ. ಓ, ಕೊಡಕ್ ಬರ್ಲಿಲ್ಲ ಅಂದ್ರೆ ಯಾಕೆ ಬಂದಿರೋ? ಇಲ್ಲೆಲ್ಲ ಹೋಗಲೇ ಬಿದ್ದಿಲ್ಲ, ಎಲ್ಲ ಕೆಲಸ ಬಿದ್ದಿರ್ತದೆ ಮಾಡಕ್ಕೆ. ಸರ್, ಒಂದು ಹೇಳ್ತೀನಿ, ಇಲ್ಲಿ ನನ್ನ ಟ್ಯಾಲೆಂಟ್ಗೆ, ನನ್ನ ಮಾರ್ಕ್ಸ್ಗೆ, ನನ್ನ ಫಿಸಿಕಲ್ಗೆ ಬೆಲೆ ಇಲ್ಲ ಅಂದರೆ ನನಗೆ ಸರ್ಟಿಫಿಕೇಟೇ ಬೇಡ, ನಿಮ್ಮ ಕೆಲಸನೂ ಬೇಡ. ಅಧಿಕಾರಿಗಳು ನಿಷ್ಠಾವಂತೆಯಿಂದ ಅವರು ಕಾರ್ಯವನ್ನು ಅವ್ರು ನಿರ್ವಹಿಸ್ತಾ ಇದ್ರು. ಈ ಶ್ರೀಮಂತರು ಜನಗಳು ಅವರವರು ಕೆಲಸ ಸೇರ್ಕೊಳ್ಳೋಕ್ಕೆ, ಅವರವ್ರ ಕಾರ್ಯ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಇವ್ರಿಗೆ ಭ್ರಷ್ಟಾಚಾರವನ್ನು ಇಲ್ಲದೇ ಇರೋ ಚಾಳಿನ ಇವರೇ ಹುಟ್ಟಿಸ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ನೋಡೋಣ. ಬನ್ನಿ ಮುಂದಿನ ಸನ್ನಿವೇಶದಲ್ಲಿ.
ನೋಡಿದ್ರಲ್ಲ ವಿದ್ಯಾರ್ಥಿ ಇದರಿಂದ ತನ್ನ ಮುಂದಿನ ಭವಿಷ್ಯಕ್ಕಾಗಿ ವಿದ್ಯಾರ್ಥಿ ವೇತನವೇ ನಂಬ್ಕೊಂಡಿದ್ರು. ಆದ್ರೆ ಇದರಲ್ಲೇ ಅವರಿಗೆ ಹೇಗೆ ಮೋಸ ಎಲ್ಲ ಆಗೋಯ್ತು, ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ ಮುಂದಿನ ಸನ್ನಿವೇಶದಲ್ಲಿ. ಏನಿಲ್ಲ, ನಾನೇ ಮಾಡ್ಕೊಂಡ್ಬಿಡ್ತೀನಿ, ಸ್ವಲ್ಪ ಖರ್ಚು ಆಗುತ್ತೆ ನೋಡ್ಕೊಳ್ಳಿ ಸರ್. ನಾವು ಬಡೂರು ಸರ್, ನಮ್ಗೆ ಎಲ್ಲ ಹಂಗೆ ಕಣಮ್ಮ, ಬಡೂರು ಶ್ರೀಮಂತ ಎಲ್ಲ ಲೆಕ್ಕ ಬರಲ್ಲಮ್ಮ. ಸ್ವಲ್ಪ ನೋಡಿ ಮಾಡಿ ಸರ್, ಎಲ್ಲ ಖರ್ಚು ಮಾಡ್ಬೇಕು, ನಮ್ನ ಗಮನಿಸ್ಕೋಬೇಕು, ನಮ್ ಕೈ ಬಿಸಿ ಮಾಡ್ಬೇಕು, ಹಿಂಗ ಹಿಂಗೆ ಇರ್ತವೆ, ಏನೋ ಮಾಡ್ಕೊಂಡ್ಬಿಡ್ಬೇಕು ನೀವು. ಸ್ವಲ್ಪ ನೋಡಿ ಸರ್, ಹೇಳೋದು ಅರ್ಥ ಆಗಲ್ಲಮ್ಮ. ಸಾಹೇಬ್ರು ಬಿಜಿ ಅವರೇ, ಒಂದು ಅರ್ಧ ಗಂಟೆ ಬಿಟ್ಕೊಂಬೋದು. ತಲೆಗೆಟ್ಕೊಂಬಿಡಿ ಬಿಟ್ರಿ. ಓಕೆ ಸರ್, ಬರ್ತೀನಿ ಸರ್. ಹಾಂ ಓಕೆ 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 ಸರ್. ಏನಮ್ಮ ಏನಮ್ಮ ಏನು ಪ್ರಾಬ್ಲಮ್? ಏ ನನ್ನ ಪ್ರಿಯ ನೋಡ್ಕೊಂತಾನೆ, ಅವ್ನ ಜೊತೆ ನೋಡ್ಕೊಳ್ರಿ ಸರಿನಾ? ಅವ್ನಿಗೆ ನೋಡ್ರಿ, ಅದೇ ಹೇಳ್ತಿಲ್ವಮ್ಮ, ಅದೇ ನೋಡ್ರಿ ನೋಡ್ಕೊಂತಾನೆ. ನೋಡ್ಕೊಳ್ಳೋಣ ನೋಡ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ? ಒಬ್ಬರನೊಬ್ಬರು ದೋಷಿತನಿದ್ದರು, ಸುಲಿಗೆಯ ಮಾಡಿ ಸೋಚುತ್ತಲಿದ್ದರು. ಒಬ್ಬರನೊಬ್ಬರು ಸೋಚುತ್ತಲಿದ್ದ, ಸುಲಿಗೆಯ ಮಾಡಿ ಬದುಕುತ್ತಲಿದ್ದರು. ಕೊಲೆಯನ್ನೇ ಮಾಡಿದರೇನೋ, ಅನ್ಯಾಯ ಮಾಡುವರೇನು? ಹಾಯಾಗಿ ಬಾಳೋ ಕೆದಾರಿ ಉಂಟು, ಸಾಕ್ಷಿಯು ದೊರಕದೆ ಸಾಕವು ದೊರಕದೆ, ಹಯವಾಗಲಿ ಸತ್ಯ ಹರಿವುದು. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ? ಸಾಹೇಬ್ರು ಮನೆಗೆ ಹೋಗಿ ಹೋಗಿದ್ದು ಅಯ್ಯೋ ಅಮ್ಮ, ಈ ದೊಡ್ಡ ಮನೆಯಲ್ಲಿ ಈ ಸರ್ಕಾರದವರೆಲ್ಲ ನಡೆಯೋದೇ ಹೀಗೆ? ನಮ್ದೇ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಖಂಡಿತ ಸಿಗುತ್ತೆ ಮೇಡಮ್, ಖಂಡಿತ ಸಿಗುತ್ತಮ್ಮ, ನಾನು ವಿಶ್ವಾಸ ಪಡ್ತಿದ್ದೆ. ಬೇಡಪ್ಪ, ನ್ಯಾಯ ಸಿಗುತ್ತೆ, ಒಂದು ಸಿಕ್ಕೇ ಸಿಗುತ್ತೆ. ಏನಾಯ್ತಮ್ಮ? ಸಾಹೇಬ್ರು ಮನೆಗೆ ಹೋಗಿದ್ವಿ, ಈ ಥರ ಹೌದಾ? ಇಷ್ಟೆಲ್ಲ ಆಯ್ತಾ? ಯೋಚನೆ ಮಾಡ್ಬಿಡಿ, ನಿಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಮ್ಗೆ ಗೊತ್ತು, ನಮ್ಗೆ ಎಲ್ಲರಿಗೂ ಅನ್ಯಾಯ ಆಗಿದೆ ಅಂತ. ಅನ್ಯಾಯ ವಿರುದ್ಧ ನಾವು ಹೋರಾಡಿದ್ರೆ ನಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಖಂಡಿತ ಸಿಗುತ್ತೆ ಮೇಡಮ್. ಹೌದು ಹೌದಮ್ಮ, ನಿಜವಾಗ ಸಿಕ್ಕೇ ಸಿಗುತ್ತೆ ನಮ್ಗೆ ನ್ಯಾಯ. ಉಪಕಾರ ಆಯ್ತು ಮೇಡಮ್. ಅಮ್ಮ ಮತ್ತೆ ಬರ್ತಾರೆ, ಕಾಸ್ಟ್ ಇಷ್ಟ ಎಲ್ಲ ಕೇಳಿದ್ನಲ್ಲ, ಬಂದಿರಬೇಕು. ಲಂಚ ಈಸ್ಕೊಳ್ಳೋದು ತಪ್ಪು, ಕೊಡೋದು ತಪ್ಪೇ. ಜನಗಳು ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ದಾರೆ, ಉತ್ತರ ನೀವು ಅವಕ್ಕಿಂತ ಮುಂಚೆ ತಿದ್ಕೊಳ್ಳಿ. ಧನ್ಯವಾದಗಳು.